ಸಂಹಾರಂ. ಹೌದಮ್ಮ ಹೌದಮ್ಮ, ಯಾವ ಯಾವ ಗಪ್ ಚುಪ್ ಮಜ್ಜಿಗೆ ಕೊಡ್ರಿ ನೀವು, ಕೊಡ್ರಿ ಮಜ್ಜಿಗೆ. ತ್ರಿನೇತ್ರ ತ್ರಿಯಾಯುಧಂ ತ್ರಿಜಲ್ಮ ಪಾಪ ಸಂಹಾರಂ. ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣ ಮಸ್ತು ಅಂತ ಹೇಳ್ತಾರ ಬಸವಣ್ಣ ಜ್ಞಾನಿಗಳ ಒಂದು ಕಡೆ. ಹೌದು ಹೌದಿಪ್ಪ ಹೌದು. ಪ್ರಥಮದಲ್ಲಿ ಬಂದು ಪ್ರಪ್ರಥಮದಲ್ಲಿ ಬಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ ನಾಯಕನಾಗಿರುವಂತ ಯಾರಿಪ್ಪ, ಯಾವ ಪಂಚಮುಖದ ಪರಮೇಶ್ವರನ ಸದೋಜಾತ ಮುಖದಿಂದ ಉದ್ಭವಿಸಿ ಬಂದಿರತಕ್ಕಂತ ಯಾರಿಪ್ಪ. ಆಂಧ್ರ ಪ್ರದೇಶ ರಾಜ್ಯದ ನೆಲಗೊಂಡ ಜಿಲ್ಲಾ ಭವನಗಿರಿ ತಾಲೂಕಿನ ಸುಕ್ಷೇತ್ರ ಕೊಲ್ಲಿಪಾಕಿ ಸೋಮನಾಥನ ಲಿಂಗದಲ್ಲಿ ಸೋಮವಾರ ಶುಭ ದಿನ ಉದ್ಭವಿಸಿ ಬಂದಿರತಕ್ಕಂತ ಯಾರಿಪ್ಪ ನನ್ನಪ್ಪ, ಯಾವ ನನ್ನಪ್ಪ ಜಗದ್ಗುರು ರೇವಣ ಸಿದ್ದೇಶ್ವರರ ಕರ್ತೃಗದಿಯು ಕೂಡ ಎನ್ನ ಅನಂತ ಕೋಟಿ ನಮನಗಳನ್ನ ಸಲ್ಲಿಸುತ್ತ ಸಮರ್ಪಿಸುತ್ತ. ಅದಕ್ಕ ಬಸವಣ್ಣ, ರೇವಣ ಸಿದ್ದೇಶ್ವರನ ಆತ್ಮೀಯ ಶಿಷ್ಯನಾಗಿರ್ತಕ್ಕಂಥವ್ರು ಅವ್ರು ಯಾರಿಪ್ಪ, ಯಾವ ಇದೇ ಭರಮದೇವರ ಸುತ್ತ ಸೂರಮ ದೇವಿಯ ಸಂಜಾತ ಕಳವಿ ನಾರಾಯಣ ಗೌಡನ ಅಳಿಯ ಕಾಮರತಿಯ ಹಿರಿಯ ಹಾಲ ಮತಕ್ಕ ಮೂಲ ಗುರು ಅನಿಸಿರ್ತಕ್ಕಂತಹ ಯಾರಿಪ್ಪ, ಯಾವ ನನ್ನಪ್ಪ ಶಿವಸಿದ್ಧ ಬೀರೇಶ್ವರ ಪಾದಕ್ಕೂ ಕೂಡ ಏನ ಅನಂತ ಅನಂತ ಕೋಟಿ ನಮನಗಳನ್ನ ಸಲ್ಲಿಸುತ್ತ. ಹೌದು ಹೌದು. ಯಾವ ಭೀರದೇವರ ಒಬ್ಬ ಪರಮ ಶಿಷ್ಯ ಅದಾನ ಯಾರಿಪ್ಪ, ಅವಳು ಎಂತವ್ರು ಭಾರಾಮತಿ ಭೂಮಿಯ ಬಂಟಾರಸ ತಂದಿ ತುಕ್ಕಾಪುರಾಯ ತಾಯಿ ಅಮೃತಬಾಯಿ ಪುಣ್ಯ ಉದರದಲ್ಲಿ ಜನಿಸಿ ಮಾನವರಲ್ಲಿ ಮನಿಗೆ ನಿಶ್ಚಿತರಲ್ಲಿ ಶಿವಗಿನಿ ದೇವತರಲ್ಲಿ ದೇವಗಿನಿ ಅನಿಸಿರ್ತಕ್ಕಂತಹ ಯಾರಿಪ್ಪ, ಯಾವ ನನ್ನಪ್ಪ ಮಹಿಮಾ ಪುರುಷ ಮಾಳಿಂಗರಾಯನ ಕರ್ತೃಗದಿ ಕೋಡೆಯನ್ನ ಅನಂತ ಅನಂತ ಕೋಟೆ ನಮನಗಳನ್ನ ಸಲ್ಲಿಸುತ್ತ. ಹೌದು ಹೌದು. ಇವತ್ತಿನ ಒಂದು ಈ ಜಾತ್ರೆಗೆ ಕಾರಣಕರ್ತರಾಗಿರ್ತಕ್ಕಂಥವ್ರು ಯಾರಿಪ್ಪ, ಯಾವ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ನೂತನ ಸುಕ್ಷೇತ್ರ ಭೋಳೆಗಾಯಿ ಗ್ರಾಮದ ಒಂದು ಅಡಿ ವ್ಯವಸ್ಥೆಯಲ್ಲಿ ಇಂಬಾಗಿ ವಾಸವಾಗಿರ್ತಕ್ಕಂತಹ ಯಾರಿಪ್ಪ ನನ್ನ ತಾಯಿ, ಯಾವ ಈ ಜಗತ್ತನ್ನು ಸಲ್ಲುವಂತ ತಾಯಿ, ಯಾವ ಏಳು ಮಕ್ಕಳ ತಾಯಿ ಪಾದಕ್ಕೂ ಕೂಡ ಎನ್ನ ಅನಂತ ಅನಂತ ಕೋಟೆ ನಮನಗಳನ್ನ ಸಲ್ಲಿಸುತ್ತ ಸಮರ್ಪಿಸುತ್ತ. ಇನ್ನು ಬಸವಣ್ಣ ಹೆಂಗ ಕೇಳು, ಹೆಂಗ ನನ್ನಲ್ಲಿ ಇರುವಂತಹ ಅಜ್ಞಾನದ ಕತ್ತಲೆಯನ್ನ ಹೊಡೆದು ಓಡಿಸಿ ಸುಜ್ಞಾನದ ದಾರಿಗೆ ತಂದು ಹಚ್ಚಿರ್ತಕ್ಕಂಥವ್ರು ಯಾರಿಪ್ಪ, ಯಾವ ವಿಜಯಪುರ ಜಿಲ್ಲೆಯ ಇದೇ ಇಂಡಿ ತಾಲೂಕಿನ ಸುಕ್ಷೇತ್ರ ಗೊರನಾಳ ಗ್ರಾಮಕ್ಕೆ ವಾಸವಾಗಿರ್ತಕ್ಕಂತ ಶ್ರೀ 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 ಯಾವ ನನ್ನ ಗುರು ಹೌದು ಗೊರನಾಳ ಬಸವ ಮಾಸ್ತರ್ ಪಾದಕ್ಕೂ ಕೂಡ ಎನ್ನ ಅನಂತ ಕೋಟಿ ನಮನಗಳನ್ನ ಸಲ್ಲಿಸುತ್ತ ಸಮರ್ಪಿಸುತ್ತ. ಇನ್ನು ಬಸವಣ್ಣ ಏನಾಗಿದೆಪ್ಪ ಮಾತ, ಈ ಮ್ಯಾಳಿಗೆ ಒಂದ ಯಾವ ಮಾಲೀಕರಾಗಿರ್ತಕ್ಕಂಥವ್ರು ಯಾರಿಪ್ಪ, ಈ ಸಂಘಕ್ಕೆ ಆಶೀರ್ವಾದ ಮಾಡದವ್ರು ಯಾರಪ್ಪ ತಂದ್ರ ಯಾರಿಪ್ಪ, ಯಾವ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಸುಕ್ಷೇತ್ರ ಬೋದಿಯಾಳ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂಥ ಆದಿಶಕ್ತಿ ಸ್ವರೂಪಿ ಶ್ರೀ 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 ನೀಲಗಂಗಾದೇವಿ ಪಾದಕ್ಕೂ ಕೂಡ ಎನ್ನ ಅನಂತ ಅನಂತ ಕೋಟಿ ನಮನಗಳನ್ನ ಸಲ್ಲಿಸುತ್ತ. ಅದಕ್ಕೆ ಬಸವಣ್ಣ ಏನಾಗಿದೆಪ್ಪ ಮಾತ, ಇಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ನನ್ನ ಗುರು ಹಿರಿಯರಿಗೂ ಕಲಾ ಪ್ರೇಮಿಗಳಿಗೂ ಕಲಾ ರಸಿಕರಿಗೂ ಸೀಕಡಿ ನನ್ನ ತಾಯಿ ಬಳಗಕ್ಕೂ ತಂದೆ ಬಳಗಕ್ಕೂ ಅಣ್ಣ ತಮ್ಮರ ಬಳಗಕ್ಕೂ ನಮ್ಮ ಸರಜೋಡಿ ಹಾಡಕ್ಕೆ ಬಂದಿರತಕ್ಕಂತ ನಮ್ಮ ಸರ್ಜೋಡಿ ಕಲಾ ಹೇ ನಮ್ಮ ಅಪೋಸಿಟ್ ಮ್ಯಾಳಿಗೂ ಇರ್ಲಿ. ಯಾಕ ಯಾಕ ಒಂದ್ ಸರಿ ಏನು ಮಾಡೋದದ ಏನು ಶರಣು ಶರಣಾರ್ಥಿಯನ್ನ ಹೇಳುತ್ತ. ಏನೋ ಈ ಕಡೆ ನಿಮ್ಮ ಅವನು ಬಳಗಕ್ಕೂ ನಮಸ್ಕಾರ ಮಾಡಿದ್ರೆ ಅಡ್ಡಿ ಇಲ್ಲ, ನಿಮ್ಮ ಮೇಳಿ ಈಚ ಕಡೆ ಮೇಳಿಗೂ ನಮಸ್ಕಾರ ಮಾಡಿದ್ರು ಅಡ್ಡಿ ಇಲ್ಲ. ಹೌದು, ನಿಮ್ಮ ಅವ್ದವ್ರು ಹೆಂಗ್ ಕೂತಾರ ನೋಡ, ಅವ್ರಿಗೆ ನಮಸ್ಕಾರ ಯಾಕೆ ಮಾಡಕತ್ತೀರಿ? ಅದಕ್ಕೆ ಬಸವಣ್ಣ ಇನ್ನ ನೀವ್ ಮಾಡ್ಲಿಕ್ಕೆ ಬಿಡು, ಇನ್ನ ನಮಸ್ಕಾರ ಮಾಡೋದು ಅದಾವ ಹೆಂಗ ಯಾಕಪ್ಪ ತಂದ್ರ ಯಾಕ್ರಿಪ್ಪ, ಈ ಜಗತ್ತೇ ನಮಗೆ ಎಷ್ಟೋ ಹೊಸ ಹೊಸ ಕಲಾವಿದರು ಬೆಳೆದ ಹಾಡ್ಲಕತ್ತಾರ. ಏನೋ ಈ ಜಗತ್ತದ ಗೀಗಿ ಪದ ಹಂತಿ ಪದ ಚೌಡ್ಕಿ ಪದ ಹೇಳೋರ್ ಪದ ಎಲ್ಲ ಬೆಕ್ಕದ ಜನಪದ ಹಾಡೋರು ಹುಟ್ಟ್ಯಾರ. ಹೆಂಗ ಢೊಳ್ಳಿನ ಪದ ನಾನಾ ಕಲಾವಿದರು ಜಗತ್ತದೊಳಗ ತಿರುಗಾಡಿ ಹಾಡ್ಲಕತ್ತಾರ. ಅಂತವ್ರಿಗೆ ಬೆಳೆಸೋರು ಯಾರಂದ್ರ ಇಲ್ಲಿ ಕೂತಿರ್ತಕ್ಕಂತ ಈ ಯೂಟ್ಯೂಬ್ ಅಣ್ಣಗಳಿಗೂ ನಮ್ಮ ಬೂದಾಳ ಕಡೆದಿಂದ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಯನ್ನ. ನಿನ್ನ ಕಡೆದಿಂದ ನಂದೊಂದು ನಮಸ್ಕಾರ. ಹೌದಿಲ್ಲ ಇಲ್ಲೇನಡ್ದು ತಾಯನ್ ಮಾಡ್ತಾನ ಕುರ್ಸಾಲೆ ಕಟ್ಟ ಇರ್ಲಿ ಇರ್ಲಿ ಎಲ್ಲಾನು ಬೇಕೆ. ಅದಕ್ಕ ಬಸವಣ್ಣ ಹೆಂಗ್ರಿಪ್ಪ, ಯಾವ ಒಂದು ಹಿರಿಯರಾಗಿರ್ತಕ್ಕಂಥವ್ರು ಒಂದ್ ಕಡೆ ಮಾತು ಬಹಳ ಚಂದ ಹೇಳ್ತಾರ. ಏನ್ ಹೇಳ್ಯಾರ ಹಿರಿಯರು ಮಾತ ಏನ್ ಹೇಳ್ಯಾರ, ಉಳ್ಳವರು ಶಿವಾಲಯ ಕಟ್ಟುವರಯ್ಯ ನಾನೇನು ಕಟ್ಟಲಿ ಕಡು ಬಡವನು. ಎನ್ನ ಕಾಲೇ ಕಂಬ ದೇಹವೇ ದೇಗುಲ,
ಶಿರವೇ ಹೊನ್ನಿನ ಕಳಸ ನೋಡಿ ಅಂದ ನಮ್ಮ ಕೂಡಲ ಸಂಗನ ಶರಣ ಅಂತ ಹೇಳ್ತಾ ಹೇಳಿಪ್ಪ ಮಾತು ಹೇಳ್ಯಾರ. ಈ ಮಾತು ಯಾಕೆ ಹೇಳ್ಯಾರ? ಇದೇ ಮಾತು ಯಾಕೆ ಹೇಳ್ಬೇಕಾಗೈತಿ? ಒಬ್ಬ ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತ ಇದ್ದಂತ ಮನುಷ್ಯ ಗುರುನಾಥ್ಗ ಒಂದ ಗಚ್ಚಿನ ಗುಡಿ ಕಟ್ಟಿ ಸಿಟ್ಟಾನ, ಕಟ್ಟಿ ಸಿಟ್ಟಾನ, ಕರೆ ಮ್ಯಾಗ ಬಂಗಾರದ ಕಳಸಾನು ಇಟ್ಟಾನ. ಕರೆ ಒಬ್ಬ ಬಡು ಇದ ಮನುಷ್ಯನು ಗುರುನಾಥ್ಗ ಗುಡಿ ಕಟ್ಟಿಸ್ಯಾನ. ಎಂತ ಗುಡಿ ಅದು? ಎಂತ ಗುಡಿ? ಎಂತ ಗುಡಿ ಬಸವಣ್ಣ? ಪಂಚಮಹಾಭೂತಗಳಿಂದ ತುಂಬಿರ್ತಕ್ಕಂತ ಈ ಶರೀರಕ್ಕೆ ಬಸವಣ್ಣವ್ರು 12ನೇ ಶತಮಾನದೊಳಗ ಗುಡಿ ಎತ್ತ ಕರೆದಾರ. ಹೌದು, ಈ ಶರೀರ ಗುಡಿಯಾಗಿ ಪರಿವರ್ತನೆ ಆಗ್ಬೇಕಾದ್ರೆ ಯಾವಾಗ ಆತದ? ಏನ್ ಮಾಡ್ಬೇಕು ಯಾವಾಗ? ಇದು ಹೆಂಗ ಗುಡಿ ಮಾಡ್ಯಾರ ಅಂದ್ರ, ಎರಡು ಕಾಲ ಇದಕ್ಕೆ ಕಂಬಂದ್ರು, ಕೀವ ರಕ್ತ ಮಾಂಸ ತುಂಬಿರ್ತಕ್ಕಂತ ಶರೀರ ಇದಕ್ಕೆ ದೇಗಲಂದ್ರು. ಹೌದು, ಇನ್ನು ನಮ್ಮ ತಲೆ ಮಸ್ತಕ್ ಏನದ ನೋಡು, ಇದಕ್ಕೆ ಕಳಸತ್ತ ಕರೆದಾರ ಹಿಂದ 12ನೇ ಶತಮಾನದೊಳಗ ಬಸವಣ್ಣ. ಅದಕ್ಕೆ ನನ್ನ ಆತ್ಮೀಯ ಬಂಧುಗಳೇ, ಈ ಶರೀರ ದೇಗಲಾಗಿ ಯಾವಾಗ ಪರಿವರ್ತನೆ ಆತದಪ್ಪ ಅಂತಂದ್ರ, ಯಾವಾಗರಿಪ್ಪ? ಕಾಮ ಕ್ರೋಧ ಮದ ಮಚ್ಚರ ಲೋಹ ಮೋಹ ಅನ್ನುವಂತ ಆರು ಅವಗುಣಗಳನ್ನ ನಾವು ಅಳದಿದ್ದೆ ಕರೆ. ಆದ್ರ ಆತ್ಮ ಅನ್ನುವಂತ ಪರಮಾತ್ಮ ಸದಾ ಈ ಶರೀರದೊಳಗೆ ಬಂದು ವಾಸ ಮಾಡಿದಾಗ ಈ ಶರೀರ ಸಂಪೂರ್ಣವಾಗಿ ದೇಗಲಾಗಿ ಪರಿವರ್ತನೆ ಆತದ ಅನ್ನುವಂತ ಆತ್ಮ ವಿಶ್ವಾಸವನ್ನ ಇಟ್ಟುಕೊಂಡು. ಹೌದು, ಅದಕ್ಕೆ ನನ್ನ ಆತ್ಮೀಯ ಬಂಧುಗಳೇ, ಓ ಯಾವ ಒಂದ ಯುವ ಮಕ್ಕಳ ತಾಯಿಯ ಜಾತ್ರಾ ನಿಮಿತ್ತವಾಗಿ ಏನ್ ಮಾಡಿರಿಪ್ಪ? ಇಲ್ಲಿ ಎರಡು ಸಂಘಗಳನ್ನ ತಮ್ಮೂರಿಗೆ ಬರಮಾಡಿಕೊಂಡಿರಿ ನನ್ನ ಆತ್ಮೀಯ ಬಂಧುಗಳೇ. ಹೌದು ಹೌದು ಹೌದು, ಈಗಾಗಲೇ ನಮ್ಮ ಸರಿಜೋಡಿ ಸಂಘದವ್ರು ಹೇಳಿದ್ರು. ಅವರು ಏನ್ ಹೇಳ್ಯಾರ? ಯಾವ ಸಂಘಗಳು ಎದಕ್ಕೆ ಬಂದಾವ, ಏನೇನ ಮಾಡ್ತಾವತ್ತಿ ಹೇಳ್ಯಾರ. ಅದಕ್ಕೆ ಇವತ್ತು ನೀವು ಮುಂದೆ ಕೂತಿರನ್ನುವಂತ ಮಾತನ್ನ ಹಿಂದೆ ಬದಿಗಿಟ್ಟು ಇನ್ನಿ ಹಂಗ ತಾಗಿಡ್ತಾ ತಾಗಿಡ್ತಾ ಈ ಕಡೆ ಬರ್ಲಿ. ಯಾಕೆ ತಾಗಿಡ್ತಾ? ನಿಂದು ಅವ ಹೆಂಗತ್ತ ನೋಡ್ರಿ, ನಿಂದ ಹೆಂಗ ಅವ ತಾಗಿಡ್ತಾ ತಾಗಿಡ್ತಾ ಮಾಡ್ದ ಹೇಗೆ? ಹೌದು, ನಂದ್ ಹಂಗಿಲ್ರಿ. ನಿಂದ ಹಂಗ ತಗೋಬಾಗಿಡ್ತಾ ತಗೋಬಾಗಿಡ್ತಾ ಹೊಟ್ಟೆ ನಿಂದ ಒಳಗೆ ಕೊಡೋದು ಇರ್ಲಿ. ಅದಕ್ಕೆ ನನ್ನ ಆತ್ಮೀಯ ಬಂಧುಗಳೇ ನೋಡಿ, ಅವ್ರು ಹೆಂಗೆ ಹುಷಾರ ಆಟ. ಅವ ಮಾಸ್ತರ್ ಹೇಳ್ದ, ಏನ್ ಹೇಳ್ತಾನ? ಮೂರ್ ಪುಟ್ನೇವ ಇದು ಫಸ್ಟ್ನೇ ಸಂದದ ಏಕೆ ಪಾರ್ಟಿಶವನ್ ಘನ್ನ ದತ್ತದು ಹೊಡೆದು ಹೊಡೆದಂಗ ಫೈರಿಂಗ್ ಮಾಡೋರು ಅದಾರ ಅವ್ರೇನ ಒಳಗೆ ಗುಂಡಿರ್ಕಬೋದು. ಏನ್ ತೊಂದರೆ ಮಾಡುದು ಹೆಂಗತಿ? ಅದಕ್ಕೆ ಬಸವಣ್ಣ, ನಮ್ಮ ಮಗಲನ ಇಂಗ್ಳಿಗೆ ಅಮ್ಮೋಗ ಸಿದ್ದೇಶ್ವರ ಡೊಳಿನ ಕಲಾಗಾಯನ ಸಂಘಕ್ಕೆ ಒಂದು ಮಾತು ಹೇಳೋದದ. ಏನ್ ಹೇಳದೈತಿಪ್ಪ? ಏನ ನಿಮ್ಮಂಗ ಫೈರಿಂಗ್ ಮಾಡ್ತೀವತ್ತಿ ಎತ್ತ ಮನೆ ಬಂದಾರ ನೋಡು ಭೂದಾಳಲ್ಲ ಅವನಿಗೆ. ಏಕೆ ಪಾರ್ಟಿಶವನ್ ತಗೊಂಡು ಫೈರಿಂಗ್ ಮಾಡ್ತೀವತ್ತಿ ಅನ್ನ ಬಂದಾರ ನೋಡು. ಅವಕ್ಕೆ ಬಂದೂಕದ ಗೋಳಿಯಾಗಿ ಸುಮ್ಮನೆ ಹಿಂದಕ್ಕೆ ಸರದ, ಮುಂದಕ್ಕಂತೂ ಹೆಜ್ಜೆನೆ ಇಟ್ಟಿಲ್ಲ ಅವರು. ಜಾತ್ರೆ ಹೊಡಿತಾರಲ್ಲ ಪುಗ ಇಟ್ಟು ಟಪ್ 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 ಅಂತೇಳಿ. ಹೌದಿಲ್ಲ, ಅವ ಹೊಡ್ಯಾರಿ ಇವ್ರು. ಬರೇ ಅಂತವ್ರ ಇದೀರಿ ನೀವು. ನೀವ್ ಇಂಥವ್ ಏಕೆ ಪಾಟಿಸೇವನ್ನ 1000 ತೊಂಬರಿ, ನಂಬಲ್ಲಿ ಒಂದೇ ಅಣುಬಾಂಬ್ ಅದ, ಹೋಗೋ ಹೋಗೋದಕ್ಕೆ ಹೋಗ್ಬಿಡ್ತಿವಿ, ಹೋಗಕತ್ರ ತಕಡಿ ಮುಚ್ಕೊಂಡು ಎತ್ತಗ ತೋರ್ಸೋಸಿನಿಯ. ಹೌದಿಲ್ಲ, ಅದಕ್ಕ ಯಾಕಂದ್ರ ಬಾಂಬಿಗೆ ಗಣ್ಣಿಗೆ ಬಾಳ ಬಿಡಿಸ್ತದ. ನೀವ್ ಎದಕ್ ಬಂದಿರಿ ಇಲ್ಲಿ? ಡೊಳಿನ ಪದ ಹಾಡ್ಲಕ್ ಬಂದಿರಿ? ಏನ್ ಫೈರಿಂಗ್ ಮಾಡ್ಲಕ್ ಬಂದಿರಿ? ಮೊದಲೇ ಏನದ ಇದು ಇಂಡಿ ತಾಲೂಕದ ಫೈರಿಂಗ್ ದಾಗ ಪ್ರಸಿದ್ಧ ಅದ, ಅಂತದ್ರಾಗ ನೀವ್ ಬಂದ್ ಕಿಶನ್ರಿ ಇಲ್ಲಿ ಹೇಳಕತ್ತೀರಿ ಫೈರಿಂಗ್ ಮಾಡತ್ತೀವಿ ಫೈರಿಂಗ್? ಅದಕ್ಕ ಯಾಕಪ್ಪ ಅಂತಂದ್ರ ಏನ್ ಹಾಡ್ಲಕ್ ಬಂದಿದೇವು, ಏನ್ ಮಾತಾಡ್ಲಕ್ ಬಂದಿದೇವು, ಅದನ್ನ ಅಟ್ಟೇ ಮಾತಾಡ್ಬೇಕು, ಅದನ್ನ ಅಟ್ಟೇ ಹಾಡ್ಬೇಕು. ಯಾಕಪ್ಪ ಅಂತಂದ್ರ ನೀವು ಯಾರ ಜೋಡಿಯಾರ ಹಾಡ್ದಂಗ ಹೇಳಿದ್ರ ಅವರು ಏನತ್ತ ಅರಬಟ್ಟು ಕಲಾವಿದ್ರು, ಅರಬಟ್ಟು ಕಲಾವಿದ್ರು ಇರ್ಲಿ. ಇನ್ನ ಈಗ ಅನವಾರದ ಜನಕ್ಕ ನಾವು ತೋರಿಸ್ಕೊತ ಹೋಗ್ಬೇಕು ನಮ್ಮ ಅರಬಟ್ಟ, ಅದಕ್ಕೆ ಅರಬಟ್ಟು ಕಲಾವಿದ್ರ ಅತ್ತಾರ. ಅದಕ್ಕೆ ನನ್ನ ಆತ್ಮೀಯ ಬಂಧುಗಳ ಹಿರಿಯರೆಲ್ಲರೂ ಬಹಳ ಚಂದ ಕೂತೀರಿ. ನಮ್ಮ ಬಾಜು ಹಾಡುವಂತ ಕಲಾವಿದ್ರು ಏನ್ ಮಾತಾಡ್ಯಾರ? ನಮ್ಮ ಇಂಗ್ಳಿಗಿ ಜ್ಯೋತಿ ಮೇಡಮ್ ಅವ್ರು ಒಂದು ಮಾರ್ಗ ಹಾಡಿದ್ರು. ಅವ್ರು ಏನ್ ಹಾಡ್ಯಾರ ಮಾರ್ಗ? ಏನ್ ಹಾಡಿದ್ರು? ಏನ್ ಹಾಡಿದ್ರು? ನಾ ಹೇಳಲ್ಲಪ್ಪ ಮಾತಿಲೇ ಹೇಳ ಮಾದಣ್ಣ ಕವಿತ್ ಕಟ್ಟ್ಯಾನ ಗುರುರಾಯ. ನೋಡ ಗುರುರಾಯ ಅಲ್ಲ, ಇಡೀ ನಿಮ್ ಮಠ ಮನಿ ನೀವ್ ಒಂದ್ ಹಾಡ್ತದ, ನೀವ್ ಒಂದ್ ಹಾಡ್ತೀರಿ? ಏನು ಇನ್ನೊಂದು ತಪ್ಸ್ಯಾರಿ ನಿಮ್ ಮಠ ಮನಿ ಇಡೀ ಜಗತ್ತದಾಗ ಏನ್ ಹಾಡ್ತಾರ? ಮಾತಿಲೇ ಹೇಳ್ಯಾನ ಮಾದಣ್ಣ ಕವಿತ ಕಟ್ಟ ನಮ್ಮಣ್ಣ ಅತ್ತ ನಿಮ್ ಇಡೀ ಮಠ ಮನಿನೇ ಹಾಡ್ತದ. ಇವ್ರು ಹಾಡ್ಲಕತ್ತಾರ ಮಾತಿಲೇ ಹೇಳ್ಯಾನ ಮಾದಣ್ಣ ಕವಿತ ಕಟ್ಟ್ಯಾನ ಗುರುರಾಯ. ಚಂದ ಹಾಡ್ತಾರೆ, ಚಂದ ಹಾಡ್ತಾರೆ. ಮಾರಾಯ ಅನ್ನೋದು ಬಿಟ್ಕಿ ಮಾರಾಯ ನೋಡು ಮಾರೆ ಎಂದಿಲ್ಲ ಮತ್ತೆ ಎತ್ ಕೊಡ್ದ ಇರ್ಲಿ. ಇಲ್ಲ ಬರಬರಿನೇ ಅದ ಮಾರಾಯ ಅತ್ತ ಹಾಡ್ಯಾರತ್ತ. ಈಗ ನಿಮ್ ಅಮ್ಮೋಗಿಸಿದ ನಿಮ್ ಯಾಳ ಎತ್ತದ ಒಟ್ಟು ಮಾತಿಲಿ ಹೇಳ ಮಾದಣ್ಣ ಕವಿತ ಕಟ್ಟ್ಯ ನಮ್ಮಣ್ಣ ಎಲ್ಲರೂ ಹಿಂಗ ಹಾಡ್ತಾರ. ಮಾರಾಯ ಅಂದ್ರಲ್ಲ, ನಿಮ್ಮಲ್ಲಿ ಯಾವ ಮಾರಾಯ ಕವಿತ ಕಟ್ಟ್ಯಾರ ಯಾರು? ಹೌದಿಲ್ಲ, ಅಂಶದನ್ ಹೆಸರೇ ನೀವು ಅನ್ಬೇಕಾಗಿತ್ತು. ಅದು ಒತ್ತಟ್ಟು ಉಳಿಲಿ ಇಲ್ಲಿ. ಖರೆ ಮಾರಾಯ ಅಂದಿರಲ್ಲ, ಯಾರಿಗೆ ಮಾರಾಯ ಅಂದಿರಿ ನೀವು? ಹೌದು, ಅಮ್ಮೋಕ್ಷದ ಮುತ್ತೈಗೆ ನಾವು ಮಾರಾಯ ಅಂದೀವ ಅಂದ್ರೆ ನಾವು ಒಪ್ಪವರಲ್ಲ. ಯಾಕಂದ್ರ ಅಮ್ಮೋಕ್ಷದ ಹೆಸರಾದ ಅಮ್ಮೋಗ ಸಿದ್ಧ ಅಂತೇಳಿ ಅಮ್ಮೋಗ ಸಿದ್ಧನೇ ತನಬೇಕಾಗಿತ್ತು. ಹೌದು,
ಹೌದಿಲ್ಲ ಹೆಂಗದ ಹಿಂಗ ಚಿತ್ ಹಾಕದೇವ ಅಂದ್ರೆ ಹಿಂಗ್ ಹೊಳಿ ಮುಕ್ಕೋತಾರ ಅವ್ರ ಏನ ಐಡಿಯಾ ಮಾಡ್ಯಾರ ಗೌಡ ನಾವು ಮಾತಿಲೇ ಹೇಳನ ಮಗಣ್ಣ ಕವಿತ ಕಟ್ಟೆ ನಮ್ಮಣ್ಣಂದ್ರ ಮಗ ಮಾತಲ್ ಹೇಳದ ತಂದ ಹೆಂಗ್ ಕವಿತ ಕಟ್ತಾನ ಹಿಂಗ್ ಹಿಡಿತಾನ ಇದು ಅನ್ನೋದೇ ಬೇಡ ನಾವ್ ಮಾರ ಅಂದ್ರ ಸಾಕು ದಾಟಿ ಹೋಕಿವ ನಂಗ ಅವ್ರಿಗೆ ಆಗ್ಯದ ನೋಡ್ ನೋಡ್ ನೋಡು ಹಂಗೇನಿಲ್ಲ ನೀವು ಎಕಾಡಿ ಬಿದ್ರು ಚುಚ್ಚುದಿ ಹೆಂಗ ಎಕಾಡಿ ಬಿದ್ರು ಚುಚ್ಚುದಿ ಇದ್ಯಾವ್ದು ಹೌದಿಲ್ಲ ಅದಕ್ಕೆ ಯಾಕಪ್ಪ ಅಂದ್ರ ಸಿದ್ದಾಟಿಗೆ ಒಳಗ ನೀವು ಹಾಡಿರ್ತಕ್ಕಂತ ಹಾಡಿನಾಗ ಮಾತಾಡಿರ್ತಕ್ಕಂತ ಮಾತಿನಾಗ ಅದ ಅದಕ್ಕೆ ನನ್ನ ಆತ್ಮೀಯ ಬಂಧುಗಳೇ ಹತ್ತು ಹಣ್ಣ ಅಂದ್ರೆ ಹತ್ತು ಮುಳುಗುತ್ತಾನ ನೀವು ಇಟ್ಟೇ ಕೂತಿದ್ದೆ ಕರೆ ಆದ್ರ ಯಾರು ನಿಮ್ಮ ಮಗಳು ನಿಮ್ಮ ಅಪ್ಪಗಳು ಎಲ್ಲ ನಮ್ಮ ಬಳಗದವ್ರು ಇಟ್ಟೇ ಕೂತಿದ್ದೆ ಕರೆ ಆದ್ರ ಹತ್ತು ಮುಳುಗೋದ್ರಾಗ ಇವ್ರನ್ನ ದಂಡಿಗೆ ಹಚ್ಚು ಕೆರ್ತವೆ ನನ್ನ ಯಾರು ಹತ್ತು ಹಂಡ್ರದಾಗ ಈ ಏಕೆ ಪಾಠಿಸವನ್ ಕಣ್ಣ ಹ ತಾರೆಯಲ್ಲಿ ತೋರೆಯಲ್ಲಿ ಏನಾರ ಅನ್ನಲೆಕ್ಕ ಏನ ಮಾಡ್ರಿ ಚಂದ ಮಾಡ್ರಿ ತಾಗಿಳಿಗಿರ್ತಾ ತಾಗಿಳಿಗಿರ್ತಾ ಬ್ಯಾಡಿದು ಬಟ್ಟೆ ಬೇಡ ಕೈ ನೋಸ್ತಾವ ಹೌದಿಲ್ಲ ಅದಕ್ಕೆ ಇನ್ನು ಹೆಚ್ಚಿಗೆ ಏನ ಮಾತಾಡ್ಲಾರ್ದೇನೆ ನಮ್ಮ ಯಾವ ಏಳು ಮಕ್ಕಳ ತಾಯಿ ಜಾತ್ರಾ ಕಮಿಟಿ ಅವರು ಒಂದ್ ಎರಡು ವಿಷಯಗಳನ್ನು ಇಟ್ಟಾರೆ ಏನಿಟ್ಟಾರಿಪ್ಪ ತಾಯಿ ಹೆಚ್ಚು ಏನ ಮಗ ಹೆಚ್ಚು ನನಗೆ ಹೆಂಡತಿ ಹೆಚ್ಚು ಏಯ್ ಏನ್ ಆಡ್ತಾರ ಇದು ನಿಮ್ಮ ಮೌದ ಹೆಂಗ್ ಕೂತಾರ ನೋಡು ಇಲ್ಲ ಇರ್ಲಿ ಅವಗಳು ಬಹಳ ಚಂದ ಕೂತಾರ ಬಸವಣ್ಣ ಅದ ಪದ್ಯ ಹಾಡ್ಕೋತ ಹೋಗಿ ಹೇಳೋನು ಹೌದಿಲ್ಲ ಇನ್ನೊಂದು ವಿಷಯ ಏನಿಟ್ಟಾರ ಅಂದ್ರ ಏನಿಟ್ಟಾರ ಏನು ಗುರು ಹೆಚ್ಚು ಏನು ಶಿಷ್ಯ ಹೆಚ್ಚು ಹೌದು ಹಿಂಗ ಎರಡು ವಿಷಯ ಇಟ್ಟಾರ ಅವ್ರು ಹೇಳ್ಯಾರ ಒಂದನ್ನ ಹಿಡ್ಕೊಂಡು ಒಂದು ಅಕಡೆ ಬಿಡುವಂತ ಹೇಳ್ಯಾರ ಹೌದು ಅದಕ್ಕ ನಮ್ಮ ಪಾಲಿಗೆ ಜಗತ್ತದೊಳಗ ಹರ ಮುನಿದ್ರೆ ಗುರು ಕಾಯ್ತಾನ ಇವತ್ತು ನಮಗ ಗುರುನೇ ಹೆಚ್ಚ ಅನ್ನುವಂತ ಮಾತನ್ನ ಹೇಳುತ್ತಾ ಹೇಳುತ್ತಾ ಇಲ್ಲ ಬ್ಯಾಡತಮ್ಮ ನಾವ್ ಇಟ್ಟಿದಾಗ ಇದ್ರಾಗ ಮತ್ತೆ ಯಾವ್ದಾರ ಬ್ಯಾರೆ ವಿಷಯ ಹಿಡಿ ಅಂದ್ರು ಹಂಗ ಬೆಳೆಸಲಕ್ಕೂ ತಯಾರ ಹೌದು ಯಾವಾಗ ಇಡಮ್ರಿ ಗುರು ಶಿಷ್ಯರೇ ಮಾತಾಡೋಣ ಹೆಂಗ್ರಿ ಇಲ್ರಿ ನೀ ಯಾವಾಗ ಬರ್ತೀರ ನೀವು ಎರಡು ಬರ್ದಿರಿ ಒಂದು ತಾಯಿ ಒಂದು ಮಗ ಬರ್ದಿರಿ ಒಂದು ಗುರು ಒಂದು ಶಿಷ್ಯ ಬರ್ದಿರಿ ನೀ ಯಾವಾಗ ಯಾಕಂದ್ರೆ ನಾವು ಗುರು ಶಿಷ್ಯ ಬೆಳೆಸ್ಬೇಕಂತ ನಮ್ದದ ಮತ್ ನಿಮ್ದು ಏನದತ್ತ ಇಲ್ಲ ಬೆಳೆಸಲ್ರಿ ಹಾ ಅದಕ್ಕೆ ನಮ್ಮ ಪಾಲಿಗೆ ಗುರು ಇರ್ಲಿ ಯಾಕಂದ್ರೆ ಪ್ರಥಮ ಸಂದಾದ ಹೆಚ್ಚಿಗೆ ಮಾತಾಡೋದು ಬೇಡ ಕಟ್ಟ ಒಂದ್ ಎರಡ ಮಾತ ಮುಗಿಸಿ ನಮ್ಮ ಸರಜೋಡಿ ಸಂಘಕ್ಕೆ ಪಾಳೆ ಹೊಕ್ಕದ ತಾಗಿಡಿಗಿಡ್ತಾ ಹಂಗ್ ಬರ್ತಾನ ಹಂಗ್ ಹೋಗು ಹಂಗ ನಾವು ಮತ್ತ ಮುಂದಿನ ಸಂಧಿಗೆ ತಯಾರಾಗಿರೋಣ ಮಾತಾನೆ ಹೇಳುತ್ತಾ ಅದಕ್ಕೆ ನನ್ನ ಆತ್ಮೀಯ ಬಂಧುಗಳೇ ಯಥಾ ಪ್ರಕಾರ ನಾಕಂಡಿ ಚಾಲ ಹಾಡಿ ನಮ್ಮ ಸರಜೋಡಿ ಕಲಾವಿದ್ರಿ ಪಾಳೆ ಹೊಕ್ಕದ ಸಭಾ ಶಾಂತ ರೀತಿಯಿಂದ ಕೂತ್ತ ಆಲಿಸ್ಬೇಕಾಗಿ ದೈವಕ್ಕೆ ನಾನು